ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್, ಈ ಆಲ್ಮೋಸ್ಟ್ ಈ ಶಿಡ್ಲಘಟ್ಟ ಅಂತ ಬಂದಾಗ ನಮ್ಗೆ ಜ್ಞಾಪಕ ಬರದೆ ಏನಂತೀವಿ, ರೇಷ್ಮೆ. ಇಲ್ಲಿ ತುಂಬಾ ಪಾಪ್ಯುಲರ್ ಅವ. ನಮ್ಮ ಕಸಿನ್ ಒಬ್ಬ ಇಲ್ಲೇ ವರ್ಕ್ ಮಾಡ್ತಿದ್ರು ಅವಾಗ, ಒಂದು ಸುಮಾರು ಒಂದು 35 ವರ್ಷದ ಹಿಂದೆ ಮಾತಿದ್ರು. ಸೊ ಇಲ್ಲೇ ಕೆಲಸ ಮಾಡ್ತಾ ಇದ್ರು. ವಾಯ್ಸ್ ಇದೆ ಮಾ? ನನ್ನ ವಾಯ್ಸ್ ಇಲ್ಲ. ಸಾರಿ ಅಣ್ಣ, ಸಾರಿ ಅಣ್ಣ, ಸೌಂಡ್ ಒಂಚೂರು ಜಾಸ್ತಿ ಮಾಡಿ. ಹಲೋ, ಕೇಳ್ತಾ? ಸೊ ಶಿಡ್ಲಘಟ್ಟ ಹೆಸರು ನನಗೆ ತುಂಬಾ ಪ್ರಾಮಿನೆಂಟ್ ಅಂತ ಹೇಳಿದೆ, ಯಾಕಂದ್ರೆ ಇಲ್ಲಿ ರೇಷ್ಮೆಗೆ ತುಂಬಾ ಪಾಪ್ಯುಲರ್ ಇಲ್ಲಿ ಶಿಡ್ಲಘಟ್ಟ. ಸೊ ನಮಗೆ ನಮ್ಮ ಕಸಿನ್ ಒಬ್ರು ಇಲ್ಲಿ ವರ್ಕ್ ಮಾಡ್ತಾ ಇದ್ರು ಅವಾಗ. ಸೊ ಅವಾಗಿಂದ ಈ ಹೆಸರು ಕಂಡ್ರೆ ತುಂಬಾ ಒಂದು ಪ್ರೀತಿ, ಅಭಿಮಾನ. ಅದು ಅಲ್ಲದೆ ಇವಾಗ ರೀಸೆಂಟ್ ಒಂದು ವರ್ಷದಿಂದ ತ್ರಿಬಲ್ ಆರ್ ಫಂಕ್ಷನ್ ಬಂದ, ಚಿಕ್ಕಬಳ್ಳಾಪುರದಲ್ಲಿ ತ್ರಿಬಲ್ ಆರ್ ಫಂಕ್ಷನ್ ಬಂದಿದ್ದು ಪ್ರೀ ಲಾಂಚ್ ಇವೆಂಟ್ಗೆ. ಇವಾಗ ನಮ್ಮ ಫೇವ್ರೆಟ್ ಹುಡುಗ ಚಂದ್ರು, ಯಾಕಂದ್ರೆ ನಮ್ಮ ಮನೆಯವ್ರು ಅಂತ ಹೇಳಿದ್ರೆ ತಪ್ಪಾಗಲ್ಲ, ಯಾಕಂದ್ರೆ ಈಸ್ ಒನ್ ಆಫ್ ಮೈ ಬ್ರದರ್ ಥರ ಅಂದ್ರೂ ತಪ್ಪಾಗಲ್ಲ. ಅವ್ರ ಫಿಲ್ಮ್ ಬರೋದೇ ಒಂದು ಖುಷಿ, ಯಾಕಂದ್ರೆ ನನಗೆ ತುಂಬ ಒಂದು ಫೇವ್ರೆಟ್ ಡೈರೆಕ್ಟರ್ ಚಂದ್ರು. ಈ ಕಡೆ ಸೈಡ್ ಒಬ್ರು ಇದಾರೆ ಉಪೇಂದ್ರ. ಉಪೇಂದ್ರ ಬಗ್ಗೆ ಹೇಳಂಗೆ ಇಲ್ಲ, ನಿಮ್ಗೆಲ್ಲರಿಗೂ ಗೊತ್ತು. ಓಮ್ ಅಂತ ಒಂದು ಸಿನಿಮಾ ಬರದೇ ಹೋಗಿದ್ರೆ ಭಾರತದ ಹಿಸ್ಟ್ರಿಲಿ ಅಂಡರ್ವರ್ಲ್ಡ್ ಸಿನಿಮಾನೇ ಬರ್ತಿರ್ಲಿಲ್ಲ. ಇಡೀ ಭಾರತ ಚಿತ್ರರಂಗದಲ್ಲಿ ಫಸ್ಟ್ ಟೈಮು ಒಂದು ಅಂಡರ್ವರ್ಲ್ಡ್ ಟೇಸ್ಟ್ ಏನಂತ ತೋರಿಸ್ಕೊಂಡಿದ್ದು ಡೈರೆಕ್ಟರ್ ಅಂದರೆ ಉಪೇಂದ್ರ. ಹೇಳಕ್ಕೆ ಇಷ್ಟಪಡ್ತೀನಿ, ಆ ಸಿನಿಮಾ ನಮ್ಮ ಹೋಮ್ ಪ್ರೊಡಕ್ಷನ್ ಆಗಿರೋದು, ನಾನು ಅದರಲ್ಲಿ ಆ್ಯಕ್ಟ್ ಮಾಡೋದು ನನ್ನ ಭಾಗ್ಯ ಅಂತ ನಾನು ಭಾವಿಸ್ತೀನಿ. ಇವತ್ತು ನಾನು ಆ ಹೋಮ್ ಚಿತ್ರ ಮರೆಯೋಕ್ಕಾಗಲ್ಲ. ರೆಕಾರ್ಡ್ಸ್ ಯಾಕಂದ್ರೆ ಯಾಕೆ ಬೀಟ್ ಆಗುತ್ತೆ ಅಂದರೆ ಒಂದ್ಸತಿನೇ ಬರೆಯೋಕ್ಕಾಗದು, ಅದು ಉಪೇಂದ್ರ ಬರೆದು ಬಿಟ್ಟಿರೋದು. ಅದಕ್ಕೋಸ್ಕರ ಅವರ ಡೈರೆಕ್ಷನ್ ಇರ್ಬೋದು, ಅಬ್ಸಲ್ಯೂಟ್ಲಿ ನಾನು ದೊಡ್ಡ ಫ್ಯಾನ್ ಅವ್ರಿಗೆ, ಅವ್ರ ಡೈರೆಕ್ಷನ್ಗೆ.